ಬಿಗ್ ಬಾಸ್ ಮನೆಯ ಮಿರ್ಚಿ ಮಸಾಲ ನ್ಯೂಸ್ ಶಶಿರ್ ಬಗ್ಗೆ ಹೇಳುವುದಾದರೆ ಶಶಿರ್ ಫಸ್ಟ್ ರ್ಯಾಂಕ್ ರಾಜು ಆಗ್ತಾರೆ ಸೀಸನ್ ವಿನ್ನರ್ ಆಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡ್ರು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಬಟ್ ಶಶಿರು ಇಲ್ಲಿ ನೋಡಿದ್ರೆ ತಂಗಿ ನಿನಗಾಗಿ ಅಂತ ಪಿಚ್ಚರ್ ಡೈರೆಕ್ಟ್ ಮಾಡ್ತಿದ್ದಾರೆ ಚೈತ್ರ ಅವ್ರ ಜೊತೆ ಸುರೇಶನ್ನ ಅವರು ಕಳಪೆ ಕಳಪೆ ಚೆನ್ನಾಗಿ ಮಾಡ್ತಿಲ್ಲ ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಹೇಳಿಸ್ಕೊಂಡು ಹೇಳಿಸ್ಕೊಂಡು ಈ ವೀಕ್ನಲ್ಲಿ ಉತ್ತಮ ಸದಸ್ಯೆ ಅಂತ ಬಿರುದು ತಗೊಂಡ್ರು ಸುದೀಪ್ ಅವ್ರ ಹತ್ರ ಚಪ್ಪಾಳೆನೂ ತಟ್ಟಿಸ್ಕೊಂಡ್ರು ನೆಕ್ಸ್ಟ್ ಭವ್ಯ ಅಕ್ಕ ಹತ್ತು ಕರೆದು ಟಾಸ್ ಆಡಿ ಲಾಸ್ಟ್ ವೀಕ್ನಲ್ಲಿ ಸುದೀಪ್ ಅವರಿಂದ ಕ್ಲಾಸು ತಗೊಂಡು ಚೆನ್ನಾಗಿ ಬೈಸ್ಕೊಂಡು ಮನೆಗೆ ಹೋಗೋಕ್ಕೆ ಬಾಗಿಲ್ ಹತ್ರ ಹೋಗಿ ಒಳಗಡೆ ಬಂದು ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ ನೋಡೋಣ ಏನು ಮಾಡ್ತಾಳೆ ಭವ್ಯ ಅಕ್ಕ ಅಂತ ಅನುಷಾ ರೈ ಔಟು ಶೋಭಾ ಶೆಟ್ಟಿ ಎಂಟ್ರಿ ಈ ವಾರ ಅನುಷ ರೈ ಅವರು ಎಲಿಮಿನೇಟ್ ಆದರು ಶೋಭಾ ಶೆಟ್ಟಿ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆದರು ಮತ್ತು ರಜತ್ ಅವರು ವೈಲ್ಡ್ ಕಾರ್ಡ್ ಅಭ್ಯರ್ಥಿಯಾಗಿ ಎಂಟ್ರಿ ಕೊಟ್ಟರು ಬಿಗ್ ಬಾಸ್ ಲೆವೆನ್ಗೆ ಮೋಕ್ಷಿತ ಬಾಯಿ ಬಡಕಿ ಅಂಕಾರಿ ಟಪೋರಿ ಬಿರುದುಗಳನ್ನು ಗಳಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿನೇ ಗೋಮುಖ ವ್ಯಾಗ್ರ ಹಾಗೆ ಕಾಣ್ತಾರೆ ಎಲ್ಲ ಹೋಯ್ತು ಗೌತಮಿಯವರ ಪಾಸಿಟಿವಿಟಿ ಹೂಂ ಸನ್ಮಂತ ಚೆನ್ನಾಗಿ ಆಟ ಆಡ್ತಿದ್ದಾರೆ ಧನ್ರಾಜ್ ಎಲ್ಲೋ ಕಳೆದು ಹೋಗಿದ್ದಾರೆ ಎಲ್ಲೋ ಕಳೆದು ಹೋಗಿದ್ದಾರೆ ಎಲ್ಲಿ ಕಳೆದಿದ್ದಾರೆ ಯಾರಿಗೂ ಗೊತ್ತಿಲ್ಲ ಧರ್ಮ ಏನು ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಧರ್ಮ ಕೀರ್ತಿ ರಾಜ್ ಅಂತ ಹೆಸರು ಗೊತ್ತು ಬಟ್ ಅವ್ರು ಏನು ಮಾಡ್ತಿದ್ದಾರೆ ಎಲ್ಲಿರ್ತಾರೆ ಯಾರಿಗೂ ಗೊತ್ತಿರಲ್ಲ ನೆಕ್ಸ್ಟ್ ಬಂದರೆ ಮಂಜು ಯಾವುದೇ ಗೇಮ್ ಬರಲಿ ಏನೇ ಟಾಸ್ಕ್ ಬರಲಿ ಗೇಮ್ ಚೇಂಜ್ ಮಾಡೋದು ಮನೆಯಲ್ಲಿ ಏನಾದರೂ ಚೇಂಜಸ್ ಫೈಟು ಏನಾದರೂ ಕಾರಣ ಅಂದರೆ ಮಂಜು ಅಕ್ಕೋರು ಮಾತಾಡ್ತಾರೆ 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 ಬೇರೆಯವ್ರಿಗೆ ಮಾತಾಡೋಕ್ಕೇ ಬಿಡೋಲ್ಲ ಐಶ್ವರ್ಯ ಎಲ್ಲಿದ್ದೀಯಾ ನೀನು ಕಾಣ್ತಾನೇ ಇಲ್ಲ ಏನು ಮಾಡ್ತಿದ್ದೀಯ ಶಶಿರ್ ಶಶಿರ್ ಅಂತ ಕೂತ್ಬಿಟ್ಟಿದೆಯಾ ತ್ರಿವಿಕ್ರಮ್ ಹಾಕೋ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಭವ್ಯನೋ ಮೋಕ್ಷಿತನೋ ಒನ್ ಟೈಮ್ ಭವ್ಯ ಅಂತಾರೆ ಒನ್ ಟೈಮ್ ಮೋಕ್ಷಿತ ಅಂತಾರೆ ಇನ್ನು ಇಬ್ಬರೂನಾ ಒಬ್ರೇನ ಗೊತ್ತಿಲ್ಲ ಚೈತ್ರ ಅವ್ರು ಒಂದು ಕತೆ ಹೇಳ್ತಾರೆ ರಾಜಾ ರಾಣಿ ತ್ರಿವಿಕ್ರಮ್ ಭವ್ಯ ಅವ್ರಿಗೆ ಮೂರು ಜನ ಮಕ್ಕಳು ಗೌತಮಿ ಮೋಕ್ಷಿತ ಮಂಜು ಧನ್ರಾಜ್ ಆಟಕಿಲ್ಲ ಹನುಮಂತು ಹೀರೋ ಶಶಿರು ಓಕೆ ಓಕೆ ಗೆಲ್ಬೋದು ಮೋಕ್ಷಿತಾ ಟಪೋರಿ ಐಶ್ವರ್ಯ ಗೌತಮಿ ಗೊತ್ತಿಲ್ಲ